ಸೊ ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ವ್ಲಾಗ್ ಮಾಡಿರ್ಲಿಲ್ಲ, ಮಾಡ್ತಾ ಇರೋದು ಹೆಚ್ಚು ಕಡಿಮೆ 2 ತಿಂಗಳೇನೋ ಆಗಿತ್ತು. ಇವಾಗ ಬಂದಿದ್ದೀವಿ ಮೈಸೂರು ರೈಲ್ವೆ ಸ್ಟೇಷನ್ಗೆ. ಬನ್ನಿ, ಇವಾಗ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಂದ ಧರ್ಮಸ್ಥಳ ಹೋಗ್ಬೇಕು. ಆ ರೀತಿ ಈ ರೀತಿ ಒಂದು ರೀತಿ ಚೇಂಜ್ ಮಾಡೋಣ ಅಂದ್ಬಿಟ್ಟು ಈ ಪ್ಲ್ಯಾನ್ನ ಚೇಂಜ್ ಮಾಡಿರೋದು. ಬನ್ನಿ, ಫಸ್ಟ್ ಆಫ್ ಆಲ್ ಹೋಗಿ ಬೆಂಗಳೂರಿಗೆ ಮೈಸೂರಿಂದ ಟಿಕೆಟ್ ತಗೊಂಡು ಮುಂದೆ ಹೊರಡೋಣ. ಮೊದಲನೇದಾಗಿ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ತಗೊಳ್ಳೋಣ, ಆಮೇಲೆ ಹೊರಡೋಣ. ತುಟಿಕರ್ಣಿ ಎಕ್ಸ್ಪ್ರೆಸ್ ಅದು 6:20 ಇರೋದು, ಅಲ್ಲಿ ತನಕ ವೈಟಿಂಗ್ ಮಾಡಬೇಕು. ಇವಾಗ 5:40 ಏನೋ ಟೈಮ್ ಆಗಿದೆ, ಬನ್ನಿ ಅಲ್ಲಿ ತನಕ ವೈಟ್ ಮಾಡಿ ಹೋಗೋಣ ಮುಂದೆ. ಫೈನಲಿ ಡ್ರೈವಿಂಗ್ ತುಟಿಕರ್ಣಿ ತೂತುಕುಡಿ ಅಂತ ಇದ್ದಾರೆ, ತುಟಿಕರ್ಣಿ ಹತ್ತಿರೋದು. ಬನ್ನಿ ಟ್ರೈನ್ ಹತ್ತೋಣ ಮುಂದೆ. ಈ ಟ್ರೈನ್ ಹೊರಡೋದು ನೋಡಿದ್ರೆ 6:20 ಯಾವಾಗಲೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ, ಈಗ ಹೊರಡಬೇಕು. ಬನ್ನಿ ಹೊರಡೋಣ ಮುಂದೆ. ಸೊ ಫೈನಲಿ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಬಂದಾಯ್ತು. ಬನ್ನಿ ಇವಾಗ ಮೆಜೆಸ್ಟಿಕ್ ಹೋಗ್ಬೇಕು, KSRTC ಬಸ್ ಹತ್ತಬೇಕಾಗಿರುತ್ತೆ. ಬನ್ನಿ, ನಮ್ಮ ಫ್ರೆಂಡ್ಸ್ಗಳು ಕೂಡ ಬರ್ತಾರೆ, ಅಲ್ಲಿಂದ ಹೋಗೋಣ. ಈಗ ಸದ್ಯಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿಂದ ಎಂಟ್ರಿಗೆ ಹೋಗಿದ್ದು ರೋಡ್ ಕ್ರಾಸ್ ಮಾಡಬೇಕು, KSRTC ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಬನ್ನಿ ಮುಂದೆ ಮಾತಾಡ್ತಾ ಹೋಗೋಣ. ಎಲ್ಲರಿಗೂ ಶುಭೋದಯ. ಇವಾಗ 6 ಗಂಟೆ ಆಗಿದೆ ಟೈಮು, ನಾವು ಬೆಂಗಳೂರಲ್ಲಿ ಹತ್ತಿದ್ದು ಮೆಜೆಸ್ಟಿಕ್ ಅಲ್ಲಿ 10 ಗಂಟೆ ಬಸ್ನ. ಅವ್ರಂತೂ ನೆಕ್ಸ್ಟ್ ಲೆವೆಲ್ ಡ್ರೈವಿಂಗ್ ಅಲ್ಲಂತೂ ಇಡಂಗೆ ಇಲ್ವಲ್ಲ, ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ KSRTC ಡ್ರೈವರ್ ಹೇಗೆ ಅಂತ. ಚಾರ್ಮಡಿ ಘಾಟ್ ಮೇಲೆ ಕರ್ಕೊಂಡು ಬಂದು ಸಕಲೇಶ್ಪುರ ಹೋಗ್ಲಿಲ್ಲ ರೂಟ್ ಅಲ್ಲಿ, ಯಾಕಂದ್ರೆ ಗುಡ್ಡ ಕುಸ್ತಿದೆ ಅಂದ್ಬಿಟ್ಟು ರೋಡ್ ಬ್ಲಾಕ್ ಮಾಡವ್ರೆ ಅಂದ್ಬಿಟ್ಟು ಈ ಕಡೆಯಿಂದ ಬಂತು. ಅದಕ್ಕೊಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ. ಬನ್ನಿ ಇವಾಗ ರೂಮ್ಸ್ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋಣ. ಸ್ವಲ್ಪ ಮಳೆ ಏನು ಜೋರಾಗಿ ಬೀಳುತ್ತೆ ಅಂತೆಲ್ಲ ನ್ಯೂಸ್ ಅಲ್ಲೆಲ್ಲ ಹೇಳ್ತಿದಾರೆ, ಆ ರೀತಿ ಏನು ಬೀಳ್ತಾ ಇಲ್ಲ ಅನ್ಕೊಂಡಿರ್ತೀನಿ. ನಾರ್ಮಲ್ ಇವಾಗ ನಮ್ಮೂರಲ್ಲಿ ಹೆಂಗ್ ಬೀಳ್ತೈತೋ ಅದಕ್ಕಿಂತ ಕಡಿಮೆನೆ ಒಂದ್ ರೀತಿಲಿ. ಈ ಟೆಂಪರೇಚರ್ ಜಾಸ್ತಿನೇ ಇದೆ, ಒಂದ್ ಸ್ವಲ್ಪ ಹೀಟ್ ಆಗಿದೆ ಇದೆ ಇಲ್ಲಿ ಪ್ಲೇಸು. ಬನ್ನಿ ಮುಂದೆ ಹೋಗೋಣ. ಹಂಗೆ ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ, ಸಖತ್ತು ಅನ್ಕೊಳ್ಳಿ. ಸಣ್ಣ ಸಣ್ಣದಾಗ ಮಳೆ ಬಿದ್ದು ಇವಾಗ ತಾನೇ ಜಸ್ಟ್ ನಿಲ್ತು. ಇವಾಗ ಬಂದ್ವಿ ನಮ್ಮ ರೂಮಿಂದ ಆಚೆ ಕಡೆಗೆ. ಬನ್ನಿ ಇವಾಗ ದೇವಸ್ಥಾನ ತಗೋಬಿಟ್ಟು ಲಗೇಜ್ ಡ್ರಾಪ್ ಔಟ್ ಮಾಡ್ಬಿಟ್ಟು ದರ್ಶನಕ್ಕೆ ಹೋಗೋಣ. ಹಾಗೆ ಮುಂದೆ ಮುಂದೆ ಮಾತಾಡ್ತಾ ಹೋಗೋಣ. ರಾತ್ರಿ ಟ್ರಾವೆಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನೀವು ಬಂದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ, ಅವಾಗ ಗೊತ್ತಾಗತ್ತೆ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ದರ್ಶನಕ್ಕೆ ಹೋಗೋಣ. ಮಳೆ ಬರ್ತಾ ಇದೆ ಲೈಟ್ ಆಗಿ, ಅಂತ ಜೋರು ಮಳೆ ಎಲ್ಲ ಖಾಲಿ ಇದೆ. ಇಲ್ಲಿ ಟೆಂಪಲ್ ಮಾತ್ರ ಬನ್ನಿ, ಹಂಗೆ ದರ್ಶನ ಕೊಡ್ತಾ ಹೋಗ್ತಾ ಮುಂದೆ ಮಾತಾಡೋಣ. ಆಫ್ಟರ್ ಲಾಂಗ್ ಟೈಮ್ 1.5 ವರ್ಷ ಆಯ್ತು ಬಂದು ಪುನಃ ಬಂದಿರೋದು. ಬನ್ನಿ ಇವಾಗ ಒಳಗಡೆ ಹೋಗಿದ್ದು ದರ್ಶನ ಕಡೆಯೋಣ. ಟೆಂಪಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ನಾವು ನ್ಯೂಸ್ ಅಲ್ಲಿ ನೋಡು ರೀತಿಲಿ ಏನು ಇಲ್ಲ ಅನ್ಕೊಂಡಿರೋದಿಲ್ಲ ತಪ್ಪು. ದರ್ಶನ ಆಗಿದ್ದೆ 5 ನಿಮಿಷ ಫುಲ್ಲು, ಎಷ್ಟು ಕ್ಯೂನ್ಗಳಿದಾವೆ ಎಲ್ಲಾನು ತೀರಿಸ್ಕೊ ಬಂದು ಕೂಡ 5 ನಿಮಿಷ ದರ್ಶನ ಆಗಿದ್ದು ಫುಲ್ಲು ಫ್ರೀ ಆಗಿತ್ತು. ದೇವ್ರನ್ನ 2 ನಿಮಿಷ ನಿಂತು ನೋಡ್ಬೋದು ಅಂತ ಟೈಮಿಂಗ್ದು, ಆದರೂ ಕೂಡ ಸಖತ್ತಾಗಿತ್ತು ಈ ಟೈಮಲ್ಲಿ ಬಂದಿದ್ದು ಮಾತ್ರ. ಮಳೆ 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 ಅಂತವ್ರೆ, ಆ ರೀತಿ ಏನು ಮಳೆ ಹೊಯ್ತಾನೆ ಇಲ್ಲ. ನಮ್ಮೂರ್ಗೆ ಹೋಲಿಸ್ಕೊಂಡ್ರೆ ಇಲ್ಲೇ ಮಳೆ ಕಡಿಮೆ ಅಂತ ಅನ್ಕೋತೀನಿ, ಯಾಕಂದ್ರೆ ನಮ್ಮೂರಲ್ಲಿ ಬೆಳಗ್ಗೆಗೆ ಮಳೆ ಹೊಯ್ತಿತ್ತು, ಇಲ್ಲ ಅಷ್ಟೇನಿಲ್ಲ. ಬನ್ನಿ ಹೊರಡೋಣ ಮುಂದೆ. ಹಾಗೆ ಎಲ್ಲ ಆಯ್ತು, ದರ್ಶನ ಎಲ್ಲ ಆಯ್ತು, ರಿಟರ್ನ್ ಊರ್ ಕಡೆ ಹೊರಡ್ಬೇಕು. ಬನ್ನಿ ಹೊರಗಣ. ಇವಾಗ ಟೈಮ್ ನೋಡ್ರೆ 8 ಗಂಟೆ ಏನು ಆಗಿದೆ,
ಇಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಹತ್ತಣ ಹೊತ್ತು ಒಂದೇಲೆ ಕಂಪ್ಲೀಟ್ ಆಗಬೇಕು. ಬನ್ನಿ ಹೋಗೋಣ ಮತ್ತೆ ಮುಂದೆ ನನಗೆ.